ನಿಮಗೆ ಯಾಕೆ ಬೇಕು ಮೇಡಮ್ ದಯವಿಟ್ಟು ಫಸ್ಟ್ ಪೋಸ್ಟ್ ಡಿಲೀಟ್ ಮಾಡಿ ಯಾವ ನಟರ ಫೋಟೋ ಹಾಕಬೇಡಿ ನೀವ್ಯಾರಿದ ಪ್ರಶ್ನೆ ಮಾಡೋದಕ್ಕೆ ಸುಮ್ಮನೆ ಪರ್ಸ್ನಲ್ ಟಾರ್ಗೆಟ್ ಆಗ್ತೀರಾ ಅಂತ ಕೆಲವರು ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾ ಇರೋರಿಗೆ ಸ್ಪಷ್ಟನೆ ಕೊಡ್ತೀನಿ ಇಲ್ಲಿ ನನಗೆ ನಟ ದರ್ಶನ್ ಅವ್ರ ಮೇಲೆ ಜಗ್ಗೇಶ್ ಅವ್ರ ಮೇಲೆ ರಾಕ್ಲೈನ್ ವೆಂಕಟೇಶ್ ಅವ್ರ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಯಾರ ಮೇಲೆ ಸಹ ವೈಯಕ್ತಿಕವಾದಂಥ ದ್ವೇಷ ಇಲ್ಲ ಇವರೆಲ್ಲರೂ ನಮ್ಮ ಕನ್ನಡ ನಟರು ನಮ್ಮ ಕನ್ನಡ ಭಾಷೆ ನಾಡು ನುಡಿ ಅಂತ ಬಂದರೆ ನಾವು ಯಾವ ರೀತಿ ಹೋರಾಟ ಮಾಡ್ತೀನಿ ಅನ್ನೋಂಥದ್ದು ಕೆಲವ್ರಿಗೆ ಗೊತ್ತಿದೆ ನಮ್ಮ ಕನ್ನಡರಿಗೆ ನಾವು ಮರ್ಯಾದೆ ಕೊಡ್ತೀರಿ ಗೌರವ ಕೊಡ್ತೀರಿ ಆದರೆ ನನ್ನ ಪ್ರಶ್ನೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಇವತ್ತು ಟಾಪ್ ರಿಯಾಲಿಟಿ ಶೋದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಿಯಾಲಿಟಿ ಶೋ ಒಳಗೆ ಹೋಗಿ ಒಬ್ಬರನ್ನ ಬಂಧಿಸ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅಂತ ಅಂದ್ರೆ ನಮಗೆ ಬೇಸರ ಆಗುವಂತ ವಿಚಾರ ಅಲ್ವಾ ಇವತ್ ಏನೆಲ್ಲ ನಟರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದೇ ನೋಟಿಸ್ ಅವ್ರ ಕುಟುಂಬಕ್ಕೆ ಸಂತೋಷಕ್ಕೂ ಕೊಡಬೇಕಾಗಿತ್ತು ಸಮಯ ಅವಕಾಶ ಕೊಡಬೇಕಾಗಿತ್ತು ಏಕಾಏಕಿ ಅರೆಸ್ಟ್ ಮಾಡುವಂಥ ಕೆಲಸ ಯಾಕೆ ಮಾಡಿದ್ರು ಯಾರು ಒತ್ತಡ ಇತ್ತು ಅನ್ನುವಂಥದ್ದು ನನ್ನ ಪ್ರಶ್ನೆ ಹಾಗೆ ಕೆಲವೊಂದು ಮಾಧ್ಯಮಗಳು ಒಂದೇ ನಟರನ್ನ ಟಾರ್ಗೆಟ್ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಲ್ವಾ ಕೆಲವೊಂದು ಮಾಧ್ಯಮದಲ್ಲಿ ಬಡೀ ನಟ ದರ್ಶನ್ ಅವ್ರ ಬಗ್ಗೆ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಮಾಡಂಗಿದ್ರೆ ದಯವಿಟ್ಟು ಯಾರ ಬಗ್ಗೆನೂ ಹಾಕಬೇಡಿ ಕಾನೂನು ಎಲ್ಲರಿಗೂ ಒಂದೇ ಅಂತ ತೋರ್ಸ ಆಗಿದ್ರೆ ಮಾತ್ರ ಎಲ್ಲರ ಬಗ್ಗೆ ಪ್ರಶ್ನೆ ಮಾಡಂಗಿದ್ರೆ ಮಾತ್ರ ನೀವು ಧ್ವನಿ ಎತ್ತಿ ಇಲ್ಲಿ ನಟ ದರ್ಶನ್ ಅವರು ಕನ್ನಡ ನಾಡು ನುಡಿ ಭಾಷೆ ಅಂತ ಅಂದ್ರೆ ಮೊದಲು ಬರ್ತಾರೆ ಧ್ವನಿ ಎತ್ತಿ ನಿಲ್ತಾರೆ ಅವ್ರ ಮೇಲೆ ಅದಕ್ಕೆ ಗೌರವ ಇದೆ ಆದ್ರೆ ಅವರು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಅವ್ರದೇ ಆದಂತ ಒಂದು ಎಸ್ಟೇಟ್ ಇದೆ ಲಕ್ಷಾಂತರ ರೂಪಾಯಿ ದುಡ್ಡು ಪ್ರಾಣಿಗಳಿಗೋಸ್ಕರ ಖರ್ಚು ಮಾಡ್ತಾರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಬಟ್ ಅವ್ರ ಕತ್ತಲ್ಲಿ ಇರುವಂತದ್ದು ಒರಿಜಿನಲ್ ಲಾಕೆಟ್ ಇಲ್ವೋ ಅಂತದ್ ನನಗೆ ಗೊತ್ತಿಲ್ಲ ಯಾರ ಕತ್ತಲ್ಲಿರೋದು ಒರಿಜಿನಲ್ ಲಾಕೆಟ್ ಇಲ್ಲ ಅಂತದ್ದು ಅರಣ್ಯ ಅಧಿಕಾರಿಗಳೇ ಹೇಳಬೇಕು ಇನ್ವೆಸ್ಟಿಗೇಷನ್ ಮಾಡಿ ಆದ್ರೆ ಜಗ್ಗೇಶ್ವರ್ ಕತ್ತಲ್ಲಿರೋದು ಒರಿಜಿನಲ್ ಲಾಕೆಟ್ ಅಂತ ಅವರೇ ಸ್ಪಷ್ಟವಾಗಿ ತಿಳಿಸಿದ್ರೂ ಸಹ ಯಾಕೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಬಂದಿಸ್ಲಿಲ್ಲ ಅವರು ಒಬ್ಬ ರಾಜಕಾರಣಿ ಅಂತ ಹೇಳಿನ ಇಲ್ಲ ಯಾರಾದ್ರೂ ಪ್ರಭಾವಿಗಳ ಒತ್ತಡ ಇತ್ತ ಜಗ್ಗೇಶ್ ಅವ್ರಿಗೆ ಏನು ಮಾಡಬೇಡಿ ಅಂತ ಹೇಳಿ ಅವರು ಕಾವೇರಿ ಹೋರಾಟದಲ್ಲೂ ಏನೊಂದು ರೀಸನ್ ಕೊಟ್ಟಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಲ್ಲಿ ಯಾರ ಮೇಲೆ ವೈಯಕ್ತಿಕ ದ್ವೇಷ ಮಾಡಕ್ ಹೋಗಬೇಡಿ ನನ್ನ ಉದ್ದೇಶ ಕಾನೂನು ಒಂದೇ ಪರಿಸರ ವನ್ಯಜೀವಿಗಳ ಏನ್ ಬೇಕು ಬೇಡ ಏನ್ ಮಾಡಬೇಕು ಮಾಡಬಾರ್ದು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇವತ್ತೆಷ್ಟೋ ಜನ ಲಾಕೆಟ್ ಯೂಸ್ ಮಾಡ್ತಾರ ಲಕ್ಷಾಂತರ ಜನ ಯೂಸ್ ಮಾಡ್ತಾ ಇದಾರೆ ಇವತ್ತು ಅವ್ರು ತಗ್ದಿಟ್ಟು ಮುಚ್ಚಿಡೋಂಥ ಪರಿಸ್ಥಿತಿಯಲ್ಲಿ ಇದಾರೆ ಈ ಅವೇರ್ನೆಸ್ ನಮಗೆ ಬೇಕಾಗಿತ್ತು ನಮ್ಮ ಭಾರತ ನಾವು ಪೂಜಿಸ್ತೀರಿ ಗೌರವಿಸ್ತೀರಿ ನಮ್ಮ ಕನ್ನಡಾಂಬೆನ ನಾವು ಹೆಂಗೆ ಗೌರವಿಸ್ತೀರಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂತ ಹುಲಿ ನೀವೆಲ್ಲ ಯಾವ ಸೀಮೆ ದೇಶ ಪ್ರೇಮಿಗಳು ಒಂದು ಹುಲಿಯ ಉಗರಿನ ಲಾಕೆಟ್ ಮಾಡಿಸಿ ಹಾಕೊಳ್ತೀರಾ ಅಂದ್ರೆ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂಥ ಹುಲಿ ಲಾಕೆಟ್ನ ನ ಹಾಕ್ಸ್ಕೊಳ್ತೀರಾ ಅಂತ ಅಂದರೆ ನೀವೆಲ್ಲ ಯಾವ ದೇಶ ಪ್ರೇಮಿಗಳು ನೀವೆಲ್ಲ ಯಾವ ಸೆಲೆಬ್ರಿಟಿಗಳು ಅನ್ನುವಂಥದ್ದು ನನ್ನ ಪ್ರಶ್ನೆ ಪೊಲೀಸವ್ರ ಮೇಲೆ ಗೌರವ ಇದೆ ಅರಣ್ಯ ಅಧಿಕಾರಿಗಳ ಮೇಲೆ ಗೌರವ ಇದೆ ಇದನ್ನ ಕೂಡಲೇ ತನಿಖೆ ಮಾಡಬೇಕು ಪ್ರಾಣಿಗಳ ಹುಗುರನ್ನ ಹಲ್ಲನ್ನ ಪ್ರಾಣಿಗಳ ಚರ್ಮವನ್ನ ಅವರ ಪರ್ಸ್ನಲ್ ಶೋಕಿಗೋಸ್ಕರ ಯಾರೆಲ್ಲ ಯೂಸ್ ಮಾಡ್ತಾರೆ ಅದನ್ನ ಕಡಿವಾಣ ಹಾಕಬೇಕು ಇದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಯಾರ ಮೇಲಿನ ಪರ್ಸನಲ್ ಅಜೆಂಡಾ ಇಲ್ಲ ಯಾರಾದರೂ ಪರ್ಸ್ನಲ್ ಅಜೆಂಡಾಗ್ಲಿಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ರೆ ಅದು ನಿಮ್ಮ ಕರ್ಮ ನಮ್ಮದುದ್ದೇಶ ಇಷ್ಟೇ ಮೆಸೇಜ್ ಕೊಡಬೇಕು ಒಳ್ಳೆ ಮೆಸೇಜ್ ಜನರಿಗೆ ರೀಚ್ ಆಗಬೇಕು ಪ್ರಾಣಿಗಳನ್ನ ಗೌರವಿಸ್ಬೇಕು ಪ್ರೀತಿಸ್ಬೇಕು ಅನ್ನೋಂಥದ್ದು ಅಷ್ಟೇ ನಮ್ಮ ಉದ್ದೇಶ